जौली अंगड़ी शो केस बोमे नं मंच दरक बंद नीना हाय हाय मुंडे सतीपति जीवन पूर्ति किताबपति लव अली पोलिस हणे बर जाति बुद्धि तातन हत्र स्वल्प हुषार आगिरो इल्लदे निनगो एण्णे ओडेद कल्स बिडतारे वे तपिदे अल्ल तातन वे नम कुटुंबने सुभाष नम जो बरबदल अयो बेड़ू चेन बांद करितिया आम मूड आगबिट मन बट ओडोग्रे फुटपाते नन गति इले नम अपन शेड हापीर्तनी जगृति हुषार अयो बाबने वट वट नि सुभाष जागृत आगे बत्तीरी अंत मोन्ने इनफार्मेशन बंतु ಅದಕ್ಕೆ ನಾನೇ ನಿಂತ್ಕೊಂಡು ಕ್ವಾರ್ಟರ್ಸ್ ಎಲ್ಲಾ ಕ್ಲೀನ್ ಮಾಡ್ಸಿದ್ದು ಮನೆ ಎಲ್ಲಾ ಅನುಕೂಲನಾ ಮೇಡಂ ಹಾ ಮಿಕ್ಕಿದ ಕಾನ್ಸ್ಟೇಬಲ್ಸ್ ಎಲ್ಲಾ ಇಲ್ಲಿ ಬಂದೋಬಸ್ ಡ್ಯೂಟಿ ಅಂತ ದೊಡ್ಡ ಸಾಹೇಬೇ ಕಳಿಸಿದ್ದಾರೆ ಆ ಸರಿ ನಿಮ್ಮ ಹೆಸರು ಮಾದಯ್ಯ ಅಂತ ಮಿಸ್ಟರ್ ಮಾದಯ್ಯ ಎಸೆ ಇನ್ನು ಡ್ಯೂಟಿ ಬರ್ಲಿಲ್ವಾ ಅವರ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋದಿಕ್ಕೆ ಇನ್ನು 8 ದಿನ ಆಗಬಹುದು ಮೇಡಂ ಯಾಕೆ ಅವರ ಮಾತು ಮೀರಬಾರದಾಗಿತ್ತು ಅದಕ್ಕೆ ನನಗೆ ಗತಿ ಇಷ್ಟು ಸರ್ವಿಸ್ ಆಗಿರೋ ನೀವೇ ಈಗ ಹೇಳಿದ್ರೆ ಹೇಗೆ ಸರ್ವಿಸ್ ಆಗಿರೋದಕ್ಕೆ ಹೇಳ್ತಿದ್ದೀನಮ್ಮ ಈ ಊರಲ್ಲಿ ಅವರಿಬ್ರು ಅಣ್ಣತಮ್ಮಿರು ಅವರನ್ನ ಎದುರಿಸೋಕೆ ಯಾರಿಂದ್ರೂ ಸಾಧ್ಯವಿಲ್ಲ ಅವರದೇ ಕಾನೂನು ಅವರ ಹಿಂದೆ ಯಾವುದೋ ದೊಡ್ಡ ಕೈ ಇದೆ ಹಣ ಜನ ಇರೋ ಕಡೆ ನಾವು ಕಾನೂನಿಗೋಸ್ಕರ ಧನ ದುಡ್ಡಂಗ ದುಡ್ಡರು ಏನು ಪ್ರಯೋಜನ ಇಲ್ಲಮ್ಮ ಹೊಸದಾಗಿ ನೀವು ಈ ಊರಿಗೆ ಬಂದಿದ್ದೀರಾ ನಾನು ಹೇಳೋನು ಹೋಗಿಲ್ಲವ ಇವನತ್ರ ಹೋಗ್ಬಿಟ್ಟ ಅಂತ ಫ್ರೆಶ್ ಆಗಿ ಹೂ ತಗೊಂಡ ಮನ್ನಲ್ಲ ಓಯ್
ಪರವಾಗಿಲ್ಲ ಬಿಡು ಮರೆ ಹೂವು ತಂದದ್ದು ಎಂತದ್ದು ವೇಸ್ಟ್ ಆಗಲಿಲ್ಲ ಇದನ್ನ ಅವನು ಪಕ್ಕದಲ್ಲಿ ಇಟ್ರೆ ಇದರ ಪರಿಮಳಕ್ಕೆ ಆವಾಗ ಆವಾಗ ನಮ್ಮ ನೆನಪು ಬರುವುದುಂಟಲ್ಲವೋ ಯಾಕೆ ಬೇಕಾಗಿತ್ತು ನಿಮಗೆ ಅವಸ್ಥೆ ಸರ್ಕಾರದವರು ಸಂಬಳ ಕೊಟ್ಟು ಕೂತ್ಕೊಳ್ಳಕ್ಕೆ ಒಂದು ಕುರ್ಚಿನು ಕೊಟ್ಟಿದ್ದಾರೆ ನನ್ನ ಒಳ್ಳೆ ಗುಣ ಏನು ಗೊತ್ತಾ ಗೊತ್ತಾ ನೀನು ಆ ಕುರ್ಚಿ ಬಿಟ್ಟು ಮೇಲೆ ಹೇಳಬಾರದು ಅಂತಾನೆ ಗೆಂಬ್ಲಾನು ಕೊಡ್ತೀನಿ ಈಗ ಆ ಕುರ್ಚಿ ಬಿಟ್ಟು ಎದ್ದಿದ್ದಕ್ಕೆ ನೋಡ್ದ್ಯಾ ಆಸ್ಪತ್ರೆ ಮಂಚನೇ ಗತಿ ಇಲ್ಲಿ ಶಟ್ ಅಪ್ ನಿಮ್ಮ ಇಷ್ಟ ಬಂದಾಗ ಮಾತಾಡಕ್ಕೆ ಇದು ಭಾಷಣ ಮಾಡೋ ಸ್ಟೇಜ್ ಅಲ್ಲ ಹಾಸ್ಪಿಟಲ್ ಬೆಟರ್ ಬಿಹೇವ್ ಯುವರ್ ಸೆಲ್ಫ್ ಓಯ್ ಇವರು ಯಾರು ನಿಮ್ಮ ನೆಂಟ್ರು ಓ ದ್ವರ್ಸಾನಮ್ಮ ನಾವು ಈ ಆಸ್ಪತ್ರೆ ಟ್ರಸ್ಟಿಗಳು ಇವನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಿರೋದು ಇವನ್ನ ಬದುಕಿಸಿ ಇವನ ಸಂಸಾರ ಉದ್ಧಾರ ಮಾಡೋಕಲ್ಲ ಇವನು ನಮಗೆ ಬೇಕು ಅಂತ ಅಷ್ಟೇ ಅಲ್ಲ ಇವನ ಮನೆಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಇವನು ಈಗ ರಿಟೈರ್ಡ್ ಆಗೋ ಸ್ಟೇಜು ಅವರಿಗೀಗ ಮದುವೆ ಆಗೋ ಏಜು ಇವನು ಮದುವೆ ಮಾಡದಿದ್ರೆ ನಾವು ಮಾಡ್ತೀವಿ ಇಲ್ಲ ನಾವೇ ಮಾಡ್ಕೊಳ್ತೀವಿ ನೋಡಿ ನೀವು ಟ್ರಸ್ಟಿ ಆಗಿರಬಹುದು ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ನಿಮಗಿರಬಹುದು ಆದ್ರೆ ಒಂದು ಪೊಲೀಸ್ ಆಫೀಸರ್ ಆಗಿ ಹೇಳ್ತಿದ್ದೀನಿ ಓ ಕ್ಷಮಿಸಿ ನೀವು ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ವಾ ಎಸ್ ಐ ನೋಡೋಕ್ ಬಂದ್ರಾ ನೋಡಿ ಅವನಿಗೆ ಹೀಗಾಗಬಾರ್ದಾಗಿತ್ತು ಹಾ ನನ್ನ ಒಳ್ಳೆ ಗುಣ ಏನು ಗೊತ್ತಾ ಅತಿ ಮಾತು ಅಧಿಕ ಪ್ರಸಂಗತನ ನನಗೆ ಹಿಡಿಸೋಲ್ಲ ನಾನೇ ಇಲ್ಲ ನನ್ನನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಅಹಂಕಾರದಿಂದ ಮಾತಾಡೋರ್ನ ಕಂದ್ರೆ ನಾನು ಸಹಿಸಲ್ಲ ಹಾಗೆ ಮಾತನಾಡಿ ಈಗೊಬ್ಬ ಪೊಲೀಸ್ ಅಧಿಕಾರಿ ನಿಮ್ಮೆದುರು ಹಾಸಿಗೆ ಮೇಲೆ ಮಲಗಿಲ್ವೋ ಆಫ್ಟರ್ ಆಲ್ ನೀವೊಬ್ಬ ಹೆಣ್ಣು ಇದನ್ನ ನೀನು ಬಾಯಿ ಬಿಟ್ಟು ಹೇಳೋಕೆ ನಿನಗೆ ಜನ್ಮ ಕೊಟ್ಟಿದ್ದು ಒಂದು ಹೆಣ್ಣೆ ಆದ್ರೆ ನಮ್ಮನೆ ಹೆಣ್ಮಕ್ಳು ಅಡಿಗೆ ಮನೇಲಿ ಅಡಿಗೆ ಮಾಡ್ಕೊಂಡು ನಮಗೆ ಬಡಿಸೋಕೆ ಕೈಯಲ್ಲಿ ಸೌಟ್ ಹಿಡ್ಕೊಂಡಿರ್ತಾರೆ ಹೊರತು ನಿನ್ನ ಹಾಗೆ ಕೈಯಲ್ಲಿ ಲಾಟಿ ಹಿಡ್ಕೊಂಡು ಘಾಟಿ ಹೆಂಗ್ಸಿನ ತರ ಗಂಡಸರ ಜೊತೆ ಪೈಪೋಟಿ ನಿಲ್ಲೋಲ್ಲ ಅದು ನಿನ್ನ ಅಜ್ಜಿ ಕಾಲ ಇದು ನನ್ನ ಕಾಲ 1991 ಹೆಂಗಸರ ಅಡಿಗೆ ಮನೆ ಬಿಟ್ಟು ಪೊಲೀಸ್ ಆಫೀಸರ್ ಆಗಿ ಬಹಳ ಕಾಲ ಆಗೋಯ್ತು ಇದೆಲ್ಲ ನೀನ್ ತಿಳ್ಕೊಬೇಕಾದ್ರೆ ಸ್ಕೂಲ್ ಮೆಟ್ಲಾದ್ರೂ ಹತ್ತಿರ್ಬೇಕು ಓಯ್ ಎಂತದ್ದು ನೀವು ಮಾತನಾಡೋದು ನಮ್ಮ ಬಗ್ಗೆ ನಮ್ಮ ಸಹವಾಸದ ಬಗ್ಗೆ ಇನ್ನೂ ನಿಮಗೆ ಅರ್ಥವಾಗಿಲ್ಲ ಎಸ್ ಐ ಇವರಿಗೆ ನೀನೇ ಹೇಳು ನಮ್ಮ ಬಗ್ಗೆ ಇವರು ಮಂಡೆ ಬಿಸಿ ಮಾಡ್ಕೊಂಡ್ರೆ ನಮಗೆ ತಲೆ ಹದಿನಾಲ್ಕನೆ ಬೇಜಾರು ಮಾರ ಬ್ಯಾಡಿಮ್ಮ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅವ್ರನ್ನ ಯಾಕೆ ಕಳಿಸ್ತೀಯ ನನ್ನ ಒಳ್ಳೆ ಗುಣ ಏನ್ ಗೊತ್ತಾ ನಾವೇ ಇಲ್ಲಿಂದ ಹೋಗ್ತೀವಿ ನಾನು ಹೇಳಿದ್ದು ನಿನಗೆ ಅರ್ಥವಾಗಿರ್ಬೇಕಲ್ಲ ಅರ್ಥವಾಗಿದ್ದನ್ನ ಇವರಿಗೂ ತಿಳಿಸು ಅಮ್ಮ ನೀವ್ ಅವ್ರ ಜೊತೆ ಈ ರೀತಿ ಮಾತಾಡಬಾರ್ದಾಗಿತ್ತಮ್ಮ ಅವ್ರು ಯಾರು ಅಂತ ಗೊತ್ತಾದ್ಮೇಲೆ ನಾನು ಮಾತಾಡಿತ್ತು ಸರಿಗ ಪಗರಿ ಸರಿ ಗರಿ ಸರಬಾತ ಈ ಸಂಜೆ ಹೊತ್ತಲ್ಲಿ ಈ ಸಂಗೀತ ಯಾಕೆ ಹೇಳ್ತಾರಪ್ಪ ರಾಮ ನಮ್ಮ ಮಾಮ್ ನನ್ನ ಜೊತೆ ಇಲ್ದೆ ನನಗೊಬ್ಬಳಿಗೆ ಬೋರ್ 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 ಆಕಾಶವಾಣಿ ವಾರ್ತೆಗಳು ಟಿವಿಯಲ್ಲಿ ಆಕಾಶವಾಣಿನ ನಾನ್ಸೆನ್ಸ್ ಕಾಲ ಹಾಲ ಆಗೋಯ್ತು ಓದುತ್ತಿರುವವರು ಟೈಗರ್ ಪ್ರಭಾಕರ್ ನೀನು ಟಿವಿ ಒಳಗೆ ಹಾವಾಗ ಹೋದೆ ದಟ್ ಈಸ್ ಟೈಗರ್ ಪ್ರಭಾಕರ್ ಚಿಯರ್ಸ್ ಎಚ್ಚಿ ವಾಟ್ ಮಾಮ್ ಟಿವಿ ಒಳಗೂ ನಿನ್ ಜಾತಿ ಬುದ್ಧಿ ತೋರಿಸ್ತಿದೆಯಲ್ಲ ಏಯ್ ಮುಚ್ಚೆ ಈಗ ಕಾಣೆಯಾದವರ ಬಗ್ಗೆ ವರದಿ ನಾನು ಕಾಣೆಯಾಗಿಲ್ಲ ನಿನಗೋಸ್ಕರ ಈಗ ಕಾಣೆಯಾದವರ ಬಗ್ಗೆ ವರದಿ ಮಿಸಿ ಎಂಬ ಸುಂದರಿ ಕಳೆದ 3 ದಿನಗಳಿಂದ ತನ್ನ ಮಾವನಿಗೆ ಕಿಸ್ ಕೊಡದೆ ಮಿಸ್ ಆಗಿದ್ದಾಳೆ ಅವಳನ್ನು ಹುಡುಕಿ ಕೊಟ್ಟು ನಮ್ಮನ್ನ ಖುಷಿ ಮಾಡಿದವರಿಗೆ ಬುಷ್ ಟಿವಿ ಉಚಿತ ಮಿಸಿಯ ತರ 5 ಅಡಿ ಆರಂಗುಲ ಈ ಪ್ರಪಂಚದಲ್ಲೇ ಇಲ್ಲದಿರುವ ಒಂದು ಅಪರೂಪದ ಭಾಷೆಯನ್ನು ಕಲಿತು ಮಾತಾಡುವವಳು ಆಹಾ ಆಹಾ ಬ್ಯಾಂಗ್ಳೂರ್ ಡೈರಿ ಹಾಲಿನ ಬಣ್ಣ ಸುಳಿವು ಸಿಕ್ಕಲ್ಲಿ ಸುಭಾಷಣ ನಗರ ದಿಂಡಿವಾನ ಪೇಟೆ ಕುಂದಾಪುರ ಕೋಟೆ ಎಷ್ಟು ಚೆನ್ನ ರೆಟ್ಟೆ ಏಯ್ ಚಿಟ್ಟೆ ಮುಟ್ಟಿದ್ರೆ ತಟ್ಟು ಬಿಡ್ತೀನಿ ನೀನ್ ತಟ್ಟಕ್ಕೋಸ್ಕರನೇ ನಮ್ಮಪ್ಪ ಅಮ್ಮ ನನ್ನ ಬಿಟ್ಟು ಹೋಗಿರೋದು ತಟ್ಟು ನಾ ಮನೆಯೆಲ್ಲ ಹುಡುಕ್ದೆ ಟಿವಿ ಕಾಣ್ಲಿಲ್ಲ ಇಲ್ಲ ನೋಡಿದ್ರೆ ಟಿವಿನ ತಗೊಂಡು ತಾಳ ಹತ್ತ ಮಲ್ಗಿದ್ದೀರಾ ತಪ್ಕೊಂಡಲ್ಲ ಸೌದ ಬಿಟ್ಟಿ ಮಾಮನ ಅಪ್ಕೊಂಡು ಮಾಮನ ಹೌದು ಸೌದ ಬಿಟ್ಟಿ ನಂದು ಮಾಮ್ ಈ ಟಿವಿ ಒಳಗೆ ಸೇರ್ಕೊಂಡಿದೆ ಮಾಮ್ನ ಹಿಡಿಯೋಕೆ ನಾನು ಟಿವಿ ಒಳಗೆ ಹೋದೆ ಇಬ್ರು ಟಿವಿ ಒಳಗೆ ಟಿವಿ ಒಳಗೆ ಏನ್ ಮಾಡಿದ್ರಿ ಏನೇನ್ ಮಾಡಿದ್ವಿ ಗೊತ್ತಾ
ಅಯ್ಯ ಏನೇನ್ ಮಾಡಿದ್ರಿ ಅದು ಅದು ಹೇಳಲ್ಲ ಬೇಡ ಬಿಡಿ ಮಾಮ್